ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿ ಹಾಗೂ ಜನವಿರೋಧಿ ನೀತಿಯನ್ನ ಖಂಡಿಸಿ ಹಿಂದೂ ದೇಶದಾದ್ಯಂತ ಅಖಿಲ ಭಾರತ ಸಂಘಟನೆಗಳು ಕರೆ ಕೊಟ್ಟಿರುವ ಬಂದ್ ದಬಸ್ಪೇಟೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಂದು ಬೆಳ್ಳಂಬೆಳಿಗ್ಗೆ ನೂರಾರು ಸಿಐಟಿಯು ಬೆಂಗಳೂರು ಜಿಲ್ಲಾ ಹಾಗೂ ದಾಬಸ್ಪೇಟೆ ವಲಯ ಸಮಿತಿ ಕಾರ್ಮಿಕರು ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಗಿ ಪೊಲೀಸರ ಬಿಗಿ ಬಂದೋಬಸ್ತ್ ನಿಂದ ಕೇವಲ ಹುದ್ದಾನೇಶ್ವರ ವೃತ್ತದಲ್ಲಿ ನೆಲದಲ್ಲಿಯೇ ಕುಳಿತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವಂತಾಯಿತು ಎಂದಿನಂತೆ ಬೆಳಗ್ಗೆಯಿಂದಲೇ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ಸಂಚಾರ ಆರಂಭವಾಗಿ ಸ್ಕೂಲು ವಾಹನಗಳು ಎಂದಿನಂತೆ ಕಾರ್ಯ ನಿರ್ವಹಿಸಿದವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಿಂದಿನಂತೆ ತುಮಕೂರು ಹಾಗೂ ಸುತ್ತಮುತ್ತಲ ಪಟ್ಟಣಗಳಿಗೆ ಸಾಗಿದರು ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು ಇನ್ನು ಕೈಗಾರಿಕಾ ವಲಯದಲ್ಲಿ ಜಿಂದಾಲ್ ಸೇರಿದಂತೆ ಕೆಲವೊಂದು ಕಾರ್ಖಾನೆಗಳು ಕಾರ್ಯನಿರ್ವಹಿಸಿ ಕಾರ್ಮಿಕರನ್ನ ಕಂಪನಿ ವಾಹನಗಳ ಮೂಲಕ ಕರೆದೊಯ್ಯುತ್ತಿದ್ದರು ಹಾಗೂ ಕೆಲ ಕಾರ್ಖಾನೆಗಳ ಮುಂದೆ ಹಿಂದೂ ರಜಾ ದಿನ ಎಂಬ ನಾಮಫಲಕಗಳನ್ನು ಹಾಕುವುದರ ಮೂಲಕ ಬಂದ್ ಎನ್ನುವುದರಿಂದ ಕಾರ್ಮಿಕರಿಗೆ ರಜೆ ನೀಡಿದ್ದರು ಈ ಕುರಿತು ಸೋಂಪುರ ಕೈಗಾರಿಕಾ ಪ್ರದೇಶದಿಂದ ನಮ್ಮ ದಾಬಸ್ಪೇಟೆಯ ಪ್ರತಿನಿಧಿ ತಗ್ಗಿಕೋಪೆ ಶ್ರೀಧರ್ ನೀಡಿರುವ ವರದಿ ಈಗಿದೆ ಇಂದು ಏನಿವತ್ತು ಸಿಐಟಿಯು ಸಂಘಟನೆಗಳು ವಿವಿಧ ಸಂಘಟನೆಗಳು ಸಿಐಟಿಯು ಎ ಐಟಿಯು ಈಗ ಹಲವಾರು ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಭಾರತ ಬಂದು ಸ್ಟ್ರೈಕ್ನ ಉದ್ದೇಶ ಬಂದು ಇವತ್ತು ಏನು ದಾಬಸ್ಪೇಟೆಯಲ್ಲಿ ನಡೀತಾ ಇದೆ ಅಂದರೆ ಕೆಲವೇ ಕಾರ್ಮಿಕರು ಮಾತ್ರ ದಾಬಸ್ಪೇಟೆ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮತ್ತು ಬೆಳಿಗ್ಗೆಯಿಂದನೇ ಬೆಳಗ್ಗೆ ಏಳು ಗಂಟೆಯಿಂದನೇ ಸರ್ಕಲ್ನಲ್ಲಿ ಜಮಾಯಿಸಿದ್ದಾರೆ ಅದೇ ರೀತಿ ಪೊಲೀಸ್ನವರು ಕೂಡ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿದ್ದಾರೆ ಇದನ್ನು ಬಿಟ್ಟರೆ ಪ್ರತಿಭಟನೆ ಏನಿದ್ರು ಸರ್ಕಲ್ ಮಾತ್ರ ಸೀಮಿತ ಆಗಿದೆ ಆದರೆ ಹತ್ತು ಗಂಟೆ ನಂತರ ಇನ್ನೂ ಹಲವಾರು ನೂರಾರು ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಬೆಂಗಳೂರು ಜಿಲ್ಲಾ ಸಮಿತಿ ಇರ್ಬೋದು ದಾಬಸ್ಪೇಟೆ ವಲಯ ಸಮಿತಿ ಸಿ ಐ ಟಿ ಯು ಅವರು ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕಂತ ನಿರ್ಧರಿಸಿ ದಾಬಸ್ಪೇಟೆ ಬೃಹಧಾಕಾರವಾಗಿ ಬೆಳೆಯುತ್ತಿರುವ ರುವ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಒಂದು ಪ್ರತಿಭಟನೆ ಚಿಚ್ಚು ಹಚ್ಚಿಸೋದಕ್ಕೆ ಹೊರಟಿದ್ದಾರೆ ದಾಬಸ್ಪೇಟೆ ಅದೇ ರೀತಿ ಡಿ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಕೂಡ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗ್ತಾ ಇಲ್ಲ ಇನ್ನು ಸಿಐಟಿಯು ಜಿಲ್ಲಾ ನಾಯಕರು ದಾಬಸ್ಪೇಟೆಗೆ ಆಗಮಿಸುತ್ತಿದ್ದಂತೆ ಪ್ರತಿಭಟನೆಗೆ ಕಾವು ಜೋರು ಎಂಬತ್ತೆ ಉದ್ದಾನೇಶ್ವರ ವೃತ್ತದಲ್ಲಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು ಪೊಲೀಸ್ ಇಲಾಖೆಯಿಂದ ಯಾವುದೇ ಜಾಥಾ ನಡೆಸಲು ಅನುಮತಿ ನೀಡಿಲ್ಲವೆಂದು ಪೊಲೀಸ್ ಮೂಲಗಳು ತಿಳಿಸಿವೆ ಸ್ಥಳಕ್ಕೆ ಡಿವೈಎಸ್ಪಿ ಮೋಹನ್ ಕುಮಾರ್ ವೃತ್ತ ನಿರೀಕ್ಷಕ ಶಿವಣ್ಣ ಸೇರಿದಂತೆ ನೂರಾರು ಪೊಲೀಸರು ಸ್ಥಳದಲ್ಲಿಯೇ ಇದ್ದಾರೆ ಒಟ್ಟಿನಲ್ಲಿ ಇಂದು ನಡೆಯುತ್ತಿರುವ ಭಾರತ್ ಬಂದ್ ಸಂಪೂರ್ಣ ಯಶಸ್ಸನ್ನ ಕಾಣುವುದು ಕಷ್ಟಕರವಾಗಿದೆ